ರಾಘವೇಂದ್ರಗುಡಿ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅನ್ನುವಂತದ್ದು ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದರೆ ಮುರುಗೇಶ್ ನಿರಾಣಿ ಅವರಿಗಿರಬಹುದು ಅಥವಾ ಸಂಸದರಾಗಿರುವಂತ ರಮೇಶ್ ಜಿಗಜಿಣಗಿ ಅವರಿಗಿರಬಹುದು ಅವರಿಗೆ ಆ ಬಗ್ಗೆ ಕನಿಷ್ಠ ನಾಲೆಜ್ ಕೂಡ ಇಲ್ವಾ ಅಂತ ಹೇಳಿ. ವಿದ್ಯಾಶ್ರೀ ಜವಾಬ್ದಾರಿಯುತ ಸ್ಥಾನದಲ್ಲಿರತಕ್ಕಂತ ವ್ಯಕ್ತಿಗಳು ತಾವು ಏನನ್ನ ಮಾತಾಡ್ತಿದೀವಿ, ಯಾವ ವಿಷಯದ ಬಗ್ಗೆ ಮಾತನಾಡ್ತಾ ಇದೀವಿ, ಯಾವ ಪದಗಳನ್ನ ಬಳಕೆ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಇಲ್ಲದೆ ಇದ್ದಾಗ, ತಮ್ಮ ಒಂದು ವಿಷಯ ಬಗ್ಗೆ ಸ್ಪಷ್ಟವಾದಂತ ಅಭಿಪ್ರಾಯಗಳು ಇಲ್ಲದೆ ಇದ್ದಾಗ ಈ ರೀತಿಯಾಗಿರತಕ್ಕಂತ ಹೇಳಿಕೆಗಳನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ, ಕೊಡ್ತಾರೆ ಕೂಡ ಅನ್ನೋದಕ್ಕೆ ಉದಾಹರಣೆಯಾಗಿ ಇಬ್ಬರು ನಾಯಕರು ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ಒಂದು ವಿಷಯ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು, ಮುರುಗೇಶ್ ನಿರಾಣಿ ಅವರು ಹೇಳ್ತಾ ಇದ್ದಂತ ಮಾತು ಏನಂತ ನಾವು ಕೇಳಿಸ್ಕೊಂಡ್ರೆ, ಇಲ್ಲಿ ಕನ್ನಡ ಏನಿದೆ ಅದು ಪ್ರಾದೇಶಿಕ ಭಾಷೆ, ಹಿಂದಿ ಏನಿದೆ ಅದು ರಾಷ್ಟ್ರ ಭಾಷೆ, ನಮಗೆ ಎರಡೂ ಭಾಷೆಗಳು ಬೇಕು, ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯವಹಾರ ಮಾಡುವಾಗ ಇಂಗ್ಲಿಷು ಬೇಕಾಗುತ್ತೆ, ಹೀಗಾಗಿ ನಾವು ಹೆಚ್ಚಿನ ಭಾಷೆಯನ್ನ ಕಲಿಯೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳ್ತಾರೆ. ಅದು ಅಷ್ಟೇ ಹೇಳಿದ್ರೆ ಇಲ್ಲಿ ವಿಚಾರಣೆ ಬರ್ತಿರಲಿಲ್ಲ. ಆದ್ರೆ ಅವರು ಒಂದು ಪದವನ್ನ ಬಳಕೆ ಮಾಡ್ತಾರೆ, ಹಿಂದಿ ರಾಷ್ಟ್ರ ಭಾಷೆ ಅಂತ. ಆ ಹಿಂದಿ ರಾಷ್ಟ್ರ ಭಾಷೆ ಅನ್ನೋದನ್ನ ಇವರಿಗೆ ಯಾರು ಹೇಳಿಕೊಟ್ಟಿದ್ದಾರೆ, ಇವರು ಯಾವ ಪುಸ್ತಕದಲ್ಲಿ ಓದಿದ್ದಾರೆ ಅಥವಾ ಸಂವಿಧಾನದಲ್ಲಿ ಏನಾದರೂ ಓದಿದಾರ ಅನ್ನೋದ್ರ ಬಗ್ಗೆ ಅವರೇ ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ. ಆದರೆ ಪ್ರತಿಯೊಬ್ಬರು ಇವತ್ತು ಒಂದು ಸ್ಪಷ್ಟವಾಗಿ ತಿಳಿಬೇಕು, ಇಲ್ಲಿ ಯಾವುದೇ ವಾದ ವಿವಾದ ಅಥವಾ ಪ್ರತಿವಾದಗಳಾಗಲಿ ಯಾವುದೇ ರೀತಿಯಾಗಿ ಇಲ್ಲ. ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅಲ್ಲ ಮತ್ತೆ ಅಲ್ಲ, ಅದನ್ನು ಎಲ್ಲರೂ ಕೂಡ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಆದರೆ ಆ ಒಂದು ಸ್ಪಷ್ಟನೆ ಇವತ್ತು ಈ ಇಬ್ಬರು ಸಚಿವರಲ್ಲಿ ಇದ್ದದ್ದನ್ನು ಕಾಣ್ತಾ ಇಲ್ಲ. ನೋಡಿ, ಒಂದು ಭಾರತದ ಎಲ್ಲರೂ ಭಾರತೀಯರಾದ್ರೆ ಕನ್ನಡದ ವಿಚಾರಕ್ಕೆ ಬಂದಾಗ ಕನ್ನಡಿಗರ ಅಸ್ಮಿತೆ ಏನಿದೆ ಅದನ್ನು ಕಾಪಾಡಿಕೊಳ್ಬೇಕಾದಂತಹ ಒಂದು ಜವಾಬ್ದಾರಿ ಕೂಡ ಇಲ್ಲಿಯ ಪ್ರತಿನಿಧಿಗಳ ಮೇಲೆ ಕೂಡ ಇರುತ್ತೆ. ಆದ್ರೆ ರಮೇಶ್ ಜಿಗಜಿಣಗಿ ಅವರು ಮಾತನಾಡಿದಂತ ಮಾತುಗಳಿದ್ದಾವಲ್ಲ, ಸರ್ಕಾರ ಯಾವ ಪರವಾಗಿರ್ತೀನಿ ಅಲ್ಲಿ ಇರ್ತೀನಿ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಾ ಇರೋದು ಅವರು ಭಾಷೆಗಿಂತ ಹೆಚ್ಚಾಗಿ ತಮ್ಮ ನಾಯಕರು ಯಾರಿದ್ದಾರೆ, ತಮಗೆ ಅಧಿಕಾರವನ್ನ ಯಾರು ಒದಗಿಸ್ತಾರೆ, ಅವರ ಪರವಾದಂತ ನಿಲುವನ್ನ ಅವರೇನಾದ್ರೂ ಪ್ರದರ್ಶಿಸ್ತಾ ಇದ್ದಾರಾ ಅನ್ನೋದಕ್ಕೆ ಒಂದು ಪ್ರಶ್ನೆ ಮೂಡುವಂತ ಹೇಳಿಕೆಯನ್ನ ಅವರು ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಿಂದ ಮುರುಗೇಶ್ ನಿರಾಣಿ ಅವರು ಬೇರೆ ಭಾಷೆ ಮೇಲೆ ಪ್ರೀತಿ ಇರಬೇಕು, ಬೇರೆ ಭಾಷೆಗಳನ್ನ ಕಲಿಬೇಕು, ಅದು ನಮ್ಮ ನಾಲೆಜ್ ಒಳ್ಳೇದು ಅಂತ ಯಾವ ಮಾತುಗಳನ್ನ ಹೇಳ್ತಾ ಇದ್ರೆ ಅದರ ಬಗ್ಗೆ ಯಾರ್ದು ಇಲ್ಲಿ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಬರೋದಿಲ್ಲ. ಆದ್ರೆ ಅವರು ಹಿಂದಿ ರಾಷ್ಟ್ರ ಭಾಷೆ ಅನ್ನುವಂತ ಒಂದು ಪದವನ್ನ ಬಳಕೆ ಮಾಡಿದಾರಲ್ಲ, ಅದ್ರ ಬಗ್ಗೆನೆ ಇಲ್ಲಿ ಇವತ್ತು ದೊಡ್ಡ ಭದ್ರತೆ ಒಂದು ಪ್ರಶ್ನೆ ಮೂಡುವಂತದ್ದು. ಯಾಕಂದ್ರೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಒಂದು ಆಡಳಿತಾತ್ಮಕ ಭಾಷೆಯಾಗಿ 22 ಭಾಷೆಗಳಿದ್ದಾವೆ. ಹಾಗಂತ 22 ಭಾಷೆಗಳ ಮಾತ್ರ ಅಲ್ಲ, ಇಲ್ಲಿ ಪ್ರತಿಯೊಂದು ಭಾಷೆಗಳು ಅವರ ಒಂದು, ಯಾಕಂದ್ರೆ ಪ್ರತಿಯೊಂದು ಭಾಷೆಗಳಿಗೂ ಕೂಡ ತನ್ನದೇ ಆದಂತಹ ಒಂದು ಇತಿಹಾಸ ಇರುತ್ತೆ, ತನ್ನದೇ ಆದಂತಹ ಒಂದು ಸಂಸ್ಕೃತಿಯನ್ನ ಅದು ಪ್ರತಿಬಿಂಬಿಸ್ತಾ ಇರುತ್ತೆ, ಮತ್ತೆ ಆ ಸಂಸ್ಕೃತಿಯನ್ನ ತೋರ್ಪಡಿಸ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಪ್ರತಿ ಭಾಷೆಗಳು ಕೂಡ ಮಹತ್ವತೆ ಆಗಿರುತ್ತೆ. ಇಲ್ಲಿ ಪ್ರತಿ ಭಾಷೆಗಳು ಕೂಡ ಆಡಳಿತ ಭಾಷೆ, ಪ್ರತಿ ಭಾಷೆ ಕೂಡ ಅವರವರ ಒಂದು ಅಭಿಪ್ರಾಯದಲ್ಲಿ ಪ್ರತಿಯೊಬ್ಬರಿಗೂ ಅದು ರಾಷ್ಟ್ರ ಭಾಷೆಯನ್ನ ಇಲ್ಲಿ ಯಾವುದೇ ಒಂದು ಭಾಷೆಯನ್ನ ಹೇರಿಕೆ ಮಾಡುವಂಥದ್ದು, ಅದರಲ್ಲೂ ಹಿಂದಿಯನ್ನ ಹೇರಿಕೆ ಮಾಡುವಂಥದ್ದು, ಬಲವಂತವಾಗಿ ಆ ಹಿಂದಿ ರಾಷ್ಟ್ರ ಭಾಷೆಯನ್ನು ತೋರಿಸುವಂತ ಯತ್ನಗಳೇ ನಡೀತಾ ಇದಾವೆ. ಅಜಯ್ ದೇವಗನ್ ಅವರ ಟ್ವೀಟ್ ಅಲ್ಲಿ ಇದ್ದಿತ್ತು, ಅದೇ ಹಿಂದಿ ರಾಷ್ಟ್ರ ಭಾಷೆ ಆಗಿತ್ತು, ಇವತ್ತು ಇದೆ, ನಾಳೆನೂ ಆಗುತ್ತೆ ಅಂತೇಳಿ ಅವರ ಮಾತನ್ನ ಹೇಳಿದರೆ ಆ ಬಗ್ಗೆ ಇನ್ನೂ ಕ್ಷಮೆಯನ್ನ ಕೂಡ ಅದು ಕೇಳಿಲ್ಲ, ಅದ್ರ ಬಗ್ಗೆ ಅವರು ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಅಂತ ಸಮಯದಲ್ಲಿ ಕರ್ನಾಟಕದ ಸಚಿವರು ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿರೋದು ಖಂಡಿತವಾಗಿ ಇದು ಖಂಡಿಸಬೇಕಾದಂತಹ ವಿಚಾರ, ಜೊತೆಗೆ ಇದು ಅತ್ಯಂತ ಬೇಸರವನ್ನುವಂತ ವಿಚಾರ ಕೂಡ. ವಿದ್ಯಾಶ್ರೀ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ. ತಮಿಳ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ.